ಅಂದ್ರೆ ಗ್ರೌಂಡ್ ಯಾವ ಯಾವ ತರ ಇದೆ ಅಂತ ನೋಡ್ಕೊಂಡ್ ಬರೋದಕ್ಕೆ. ಅದಾದ್ರ ಮೇಲೆ ಆಕ್ಷನ್ ಅಲ್ಲಿ ಮಾಡಿದ್ವಿ ಅಂತ ಫಿಕ್ಸ್ ಆದ್ರೆ ನಾನು ಇಲ್ಲಿಂದನೇ ಅಲ್ಲಿ ಅವ್ರ ಹತ್ರ ವ್ಯವಹಾರ ಮಾಡ್ತಾ ಅಂದ್ರೆ ಅಷ್ಟು ಟೀಮ್ ಸೆಟ್ ಮಾಡಿ ಅವರ ಟೀಮ್ ರೆಡಿ ಮಾಡಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವು ಅಲ್ಲಿ ಹೋಗ್ಬೇಕಂತೇನಿಲ್ಲ. ಈಗ ನಾನು 17ಕ್ಕಂದ್ರೆ ಇನ್ನೂ ನಾಳೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ಈಸಿಯಾಗಿ ಕೆಲಸ ನಡೀತಾ ಇದೆ. ಮತ್ತೆ ನನಗೆ ಸಪೋರ್ಟ್ ಮೇನ್ ಅಂತ ಹೇಳಿದ್ರೆ ಸಪೋರ್ಟ್ ಇಂಡಸ್ಟ್ರಿಯಿಂದ ಸಪೋರ್ಟ್ ಇದೆ, ತುಂಬ ಚೆನ್ನಾಗಿದೆ. ಎಲ್ಲ ಅಸೋಸಿಯೇಷನ್ ಸಪೋರ್ಟ್ ಇದೆ. ಆಕ್ಚುಲಿ ಅಸೋಸಿಯೇಷನ್ ಕರೆ ನೆಕ್ಸ್ಟ್ ಮೀಟಿಂಗ್ ನೆಕ್ಸ್ಟ್ ಪ್ರೆಸ್ ಮೀಟಿಂಗ್ ಅಲ್ಲಿ ಎಲ್ಲ ಸಂಘದ ಪದಾಧಿಕಾರಿಗಳನ್ನ ಇಟ್ಕೊಂಡು ಮಾಡೋಣ ಅಂತ ಇದ್ವಿ. ಆಮೇಲೆ ಪುನಃ ಕ್ಯಾಪ್ಟನ್ಸ್ ನ ಒಂದ್ಸತಿ ಕರೆದು ಇನ್ನೊಂದ್ಸತಿ ವೈಸ್ ಕ್ಯಾಪ್ಟನ್ ಅಂದ್ರೆ ಇದರಲ್ಲಿ ಬರಿಷ್ಠ ನಾನು ಹೇಳಿದೆ ಇನ್ನೂ ತುಂಬಾ ಇದೆ. ಇನ್ನೂ ಬೇರೆ ಬೇರೆ ತರದೆಲ್ಲ ಪ್ಲೇಯರ್ಸ್ ಎಲ್ಲ ಬರ್ತಾರೆ. ಹೇಳಬೇಕು ಅಂದ್ರೆ ನಮ್ಮ ಇಂಡಸ್ಟ್ರಿಯವರೇ, ಹೊರಗಡೆಯವರಲ್ಲ, ಇಂಡಸ್ಟ್ರಿಯವರೇ ಬರ್ತಾರೆ. ಅದನ್ನ ಬೇರೆ ಪ್ರೆಸ್ ಮೀಟರ್ ಹೇಳ್ತೀನಿ. ಅಂದ್ರೆ ರಾಜ್ ಕಪ್ ನ ದೊಡ್ಡದಾಗಿ ಮಾಡಬೇಕು ಅಂತ ನಾವು ಸ್ಟಾರ್ಟ್ ಮಾಡೋ 2008 ರಲ್ಲಿ ಸ್ಟಾರ್ಟ್ ಮಾಡಿದಾಗ ತುಂಬಾ ಕಷ್ಟದ ಅಂದ್ರೆ ಅವಾಗ ಗೊತ್ತಿಲ್ಲ, ಜ್ಞಾನ ಸ್ವಲ್ಪ ಕಮ್ಮಿ, ಹುಮ್ಮಸ್ ಜಾಸ್ತಿ ಇತ್ತು. ಆಗ ಜ್ಞಾನ ಇದ್ದಿದ್ದು ನಮ್ಗೆ ಕೊಟ್ಟಿದ್ದೆ ಕಿಚ್ಚ ಸುದೀಪ್ ಅವರು ಮತ್ತೆ ರಾಜುಗೌಡರು. ಅವಾಗ ನಮ್ಗೆ ಸಾಥ್ ಕೊಟ್ರು ಅಂದ್ರೆ ಹೀಗೆ ಹೀಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಅದಾದ್ರ ಮೇಲೆ ಎಲ್ಲ ಹೀರೋಗಳು ಆಡಿದ್ದಾರೆ, ರಾಜ್ ಕಪ್ ಪ್ರತಿಯೊಂದು ಹೀರೋಗಳು ಆಡಿದ್ದಾರೆ. ಈ ಇನ್ ಬ್ಯಾಲೆನ್ಸ್ ಇರೋರು ಈ ಸರ್ತಿ ರಾಜ್ ಕಪ್ ಅಲ್ಲಿ ಆಡ್ತಾರೆ. ಅನಿರುದ್ಧ್ ಅವರು ಸರ್ ಫಸ್ಟ್ ಟೈಮ್ ಈ ಸರ್ತಿ, ಸೊ ಈ ಸರ್ತಿ ರಾಜ್ ಕಪ್ ಬರ್ತಾರೆ. ಹಾಗೆ ರಾಜ್ ಕಪ್ ಆಡದಿರೋರಿಲ್ಲ, ಫಸ್ಟ್ ಸ್ನೇಹಲೋಕ ವಿಷ್ಣು ಸರ್ ಸ್ನೇಹಲೋಕ ಟೆನ್ನಿಸ್ ಬಾಲ್ ನ ಸಂಘಟಿಸ್ತಿದ್ರು. ಅದಾದ್ರ ಮೇಲೆ ಲೆದರ್ ಬಾಲ್ ನ ಫಸ್ಟ್ ಸ್ಟಾರ್ಟ್ ಮಾಡಿದ ರಾಜ್ ಕಪ್ ಅನ್ನೋದು ನಮ್ಗೆ ಒಂದು ಹೆಮ್ಮೆ. ಲೆದರ್ ಬಾಲ್ ಸ್ಟಾರ್ಟ್ ಆಗಿದೆ ರಾಜ್ ಕಪ್ ಇಂದ ಕನ್ನಡ ಇಂಡಸ್ಟ್ರಿಯಲ್ಲಿ. ಅಂದ್ರೆ ಹೊರಗಡೆ ಆಡ್ತಿರ್ಬೋದು, ಹೊರಗಡೆ ಬಂದಾಗಿದ್ದೆ ರಾಜ್ ಕಪ್. ರಾಜ್ ಕಪ್ ಇಂದನೇ ತುಂಬಾ ಜನ ಪ್ಲೇಯರ್ಸ್ ಹುಟ್ಟಿದ್ರು, ಬೇರೆ ಬೇರೆ ಇದ್ರಲ್ಲಿ ಆಡ್ತಾ ಇದ್ರು ಎಲ್ಲ. ಓಕೆ, ರಾಜ್ ಕಪ್ ಒಂದು ಅಪ್ಪ ಅಂತ ಹೇಳ್ಬೋದು ಕ್ರಿಕೆಟ್ ಕನ್ನಡ ಇಂಡಸ್ಟ್ರಿಯಲ್ಲಿ. ಲೆದರ್ ಬಾಲಿಗೆ ಅಪ್ಪ ಅಂತ ಹೇಳ್ಬೋದು, ಅದೊಂದು ಹೆಮ್ಮೆ ಇದೆ. ಯಾಕಂದ್ರೆ ಕಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ದು ಎಲ್ಲ ಹೀರೋಗಳ ಸಪೋರ್ಟ್ ಇಂದ ಆಗಿದ್ದು, ಯಾರು ಒಬ್ರಿಂದ ಅಲ್ಲ, ಒಂದು ಅಸೋಸಿಯೇಷನ್ ಅಲ್ಲ, ಎಲ್ಲ ಅಸೋಸಿಯೇಷನ್ ಇಂದ.